ಕಣಿ ಹೇಳ್ತಿನಮ್ಮ ಕಣಿ ಏನಾಗೋದು ಮುಂದೆ ನಡೆಯೋದು ಹಿಂದೆ ನಡೆದಿರೋದು ಯಾರು ಹೇಳ್ತಾ ಇರೋದು ಕಣಿ ಹೇಳ್ತೀನಮ್ಮ ಕಣಿ ಓಯ್ 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 ಏನನ್ನ ಜ್ಯೋತಿಷನ್ ಅನ್ಕೊಂಡ್ರ ಏನಿಲ್ಲ ನಾನೇ ರಾಧಾಶಾ ಮೂವಿ ನೋಡ್ಕೊಂಡ್ ಬಂದೆ ಅದಕ್ಕೆ ಗಂಧರ ಟಿಶ್ಕೆ ಟಿಸ್ಕೆ ಅಂತ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ ಆ ಬನ್ನಿ ಜಾಸ್ತಿ ಶೂಟ್ ಮಾಡಿದೆ ರಿವ್ಯೂ ಕೊಡೋಣ ಈ ಮೂವಿಲಿ ಪ್ರಭಾಸ್ ಮತ್ತೆ ನಮ್ ಪೂಜಾ ಹಾಕ ಮಾಡೋ ಈ ಮೂವಿ ಆನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ ನಮ್ ಹೀರೋ ಪ್ರಭಾಸು ಪಾಮ್ ನೋಡಿ ಜ್ಯೋತಿಷ್ಯ ಹೇಳೋರು ಪಾಮ್ ಅಂದ್ರೆ ಅಂಗೈ ಗೊತ್ತಲ್ವಾ ಅಂಗೈ ನೋಡಿ ಜ್ಯೋತಿಷ್ಯ ಹೇಳ್ತಾ ಇರ್ತಾರೆ ಮುಂದೆ ಏನಾಗುತ್ತೆ ಅಥವಾ ಹಿಂದೆ ಏನಾಗೈತೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಆದರೆ ನಮ್ಮ ಈರೋಗಿ ಲವ್ ಎಲ್ಲ ಇಷ್ಟನೇ ಇರಲ್ಲ ಯಾಕೆ ಲವ್ ಇಷ್ಟ ಇಲ್ಲ ಅನ್ನೋದು ನಿಮ್ಮ ಹೋಗಿ ನೋಡಿ ತಿಳ್ಕೊಬೇಕು ನಿಂಗೆ ನಮ್ಮ ಈರೋ ಒಂದಿನ ಹೀರೋಯಿನ್ ನೋಡ್ತಾರೆ ನಮ್ಮ ಹೀರೋಯಿನ್ ಇದರಲ್ಲಿ ಡಾಕ್ಟರ್ ಆಗಿರ್ತಾರೆ ಅವ್ರಿಗೂ ಸಹ ಲವ್ ಎಲ್ಲ ಇಷ್ಟನೇ ಆಗಲ್ಲ ಅದು ಅಂತ ಗೊತ್ತಾಗಬೇಕು ಅಂದರೆ ಹೇಳಿದ್ನಲ್ಲ ಹೋಗಿ ನೀವು ನೋಡ್ಬೇಕಂತ ಇಬ್ಬರಿಗೂ ಯಾಕೆ ಲವ್ ಇಷ್ಟ ಇಲ್ಲ ಅಂದರೆ ಅವ್ರವ್ರದೇ ಆದ ವ್ಯಾಲಿಡ್ ರೀಸನ್ಗಳವೆ ನಮ್ಮ ಹೀರೋಗೆ ಜ್ಯೋತಿಷ ಮೇಲೆ ತುಂಬಾ ನಂಬಿಕೆ ಜಾಸ್ತಿ ಹೀರೋಯಿನ್ ಯಾವಾಗಲೂ ಹೇಳ್ದಂಗೆ ಇರಲಿ ಡಾಕ್ಟ್ರು ಈ ಡಾಕ್ಟ್ರುಗಳಂದ ಮೇಲೆ ಅವರೆಲ್ಲ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡೋದು ಜಾಸ್ತಿ ನಮ್ಮ ಅವ್ರಿಗೆ ಜ್ಯೋತಿಷದಲ್ಲಿ ನಂಬಿಕೆನೇ ಇರಲ್ಲ ಹೀರೋ ಡಾಕ್ಟರ್ ಗಳೇ ನಂಬೋತಾರ ಜ್ಯೋತಿಷ್ಯನ ಏತ್ ಪ್ರೂವ್ ಮಾಡ್ತಾನೆ ಮತ್ತೆ ಮುಂದೆ ಹೀರೋ ಹೀರೋಯಿನ್ ಲೈಫ್ ಅಲ್ಲಿ ಏನೇನಾಗುತ್ತೆ ಲವ್ವೇ ಬೇಡ ಅಂತ ಅಂತ ಇರೋರು ಲವ್ ಮಾಡ್ತಾರ ಇಲ್ವಾ ಈ ಜ್ಯೋತಿಷ್ಯ ನಿಜಾನ ಅಥವಾ ಸುಳ್ಳ ಅನ್ನೋದೇ ಲೈನ್ ಸ್ಟೋರಿ ಅದ್ಬಿಟ್ಟಿನ್ನೂ ಈ ಮೂವಿಲಿ ಏನೇನಪ್ಪ ಐತೆ ಅಂದ್ರೆ ಈ ಮೂವಿಲಿ ಹೀರೋ ಹೀರೋಯಿನ್ ಗಳೇ ಮೇನ್ ಅಟ್ರಾಕ್ಷನ್ ಹೀರೋ ಪ್ರಭಾಸ್ ಅವ್ರಂತೂ ಫುಲ್ಲು ಲವರ್ ಬಾಯ್ ಆಗಿ ಕಾಣಿಸೋರೆ ನಕ್ಕನ ಒಂದು ಫೈಟ್ ಸೀನ್ ಕೂಡ ಇಲ್ಲ ಇನ್ನು ಪೂಜಾ ಹೆಗ್ಡೆ ಅವ್ರು ಬುಟ್ಟಿ ಬುಟ್ಟಿ ಫುಲ್ ಆಗ್ ಮಾಡೋರೆ ಬೇರೆ ಮೂವಿ ಕಂಪೇರ್ ಮಾಡೋರೆ ಅವ್ರಿಗೆ ಇದೇ ಮೂವಿಲೇ ಅನ್ಸುತ್ತೆ ಜಾಸ್ತಿ ಆಕ್ಟಿಂಗ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿರೋದು ಇನ್ನು ಈ ಮೂವಿ ಪಾಸಿಟಿವ್ ಏನಪ್ಪ ಅಂದ್ರೆ ಹೀರೋ ಹೀರೋನ್ ಅವರ ಆಕ್ಟಿಂಗ್ ಅವ್ರ ಲವ್ ಸ್ಟೋರಿ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಮಸ್ತಾಗೆ ಇದೆ ಮತ್ತೆ ಲಾಸ್ಟ್ ಶಿಪ್ ಸೀನ್ ಕೂಡ ಚೆನ್ನಾಗಿ ಐತೆ ನನಗಂತೂ ಇಷ್ಟ ಆಯ್ತಪ್ಪ ಇನ್ನು ನೆಗೆಟಿವ್ ಏನಪ್ಪಾ ಅಂದ್ರೆ ನೆಗೆಟಿವ್ ತುಂಬಾನೇ ಇದೆ ಮೇನ್ ನೆಗೆಟಿವ್ ಏನಪ್ಪಾ ಅಂದ್ರೆ ಮೂವಿನ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಅಂದಿದ್ರು ಮಾಡವ್ರೆ ಸರಿನಾ ಬೆಂಗಳೂರಲ್ಲಿ ರಾಧಾಶಾ ಮೂವಿನ ಕನ್ನಡ ವರ್ಷನಲ್ಲಿ ಅಲ್ಲಿ ನಕ್ಕನ್ ಬರಿ ಒಂದೇ ಒಂದು ಥಿಯೇಟರ್ ಹಾಕೋರು ಅಷ್ಟೇ ನಕ್ಕನ್ ಸುಮ್ನೆ ನಾಮಕ ವಸ್ತುಗಷ್ಟೇ ಅಷ್ಟೇ ಏ ಏನ್ ಬಿಡು ಕನ್ನಡದವರು ಒನ್ ಥಿಯೇಟರ್ ಹಾಕರ ಸಾಕು ಅದನ್ನೇ ನೋಡ್ಕೊತಾರೆ ಅನ್ನೋತಾರ ಬೇಕಾ ಬಿಟ್ಟಿ ಇರ್ಲಿ ಟೈಮ್ ಬರುತ್ತೆ ನಮ್ಗ ಇನ್ ಬೇರೆ ನೆಗೆಟಿವ್ ಏನಪ್ಪಾ ಅಂದ್ರೆ ಮೂವಿ ಅಲ್ಲಲ್ಲ ಸ್ವಲ್ಪ ಲ್ಯಾಗ್ ಅನ್ಸ್ತು ಬಟ್ ಅಷ್ಟೊಂದೇನ್ ಬೋರ್ ಅಂತ ಅನ್ಸಲ್ಲ ಮತ್ ಮೂವಿ ಅಲ್ಲಲ್ ಸ್ವಲ್ಪ ಕಟ್ ಕಟ್ ಅಂತ ಅನ್ಸ್ತು ಆ ಸೀನ್ ಕಟ್ ಆಗಿದ್ರು ಮೂವಿ ಅರ್ಥ ಆಗುತ್ತೆ ಬಟ್ ಆ ಸೀನ್ ಇದಿದ್ರೆ ಇನ್ನು ಚೆನ್ನಾಗಿರೋದೇನೋ ಅಂತ ಅನ್ಸ್ತು ಇನ್ ಓವರ್ ಆಲ್ ಮೂವಿ ಹೇಗಿತ್ತಪ್ಪ ಅಂದ್ರೆ ಚೆನ್ನಾಗಿದೆ ನೋಡಬಹುದು ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇನ್ನೊಂದ್ ಮೂವಿ ಜೊತೆ ರಿವ್ಯೂ ಕೊಡಕ್ಕೆ ಗಂತರ ಬರ್ತೀನಿ ಆ ಬಾಯ್